ಮೂಡಿ ಬಂದ ಅತ್ಯದ್ಭುತ ಪ್ರೇಮಮಯ ಚಿತ್ರಗಳಲ್ಲಿ ಚೆಲುವಿನ ಚಿತ್ತಾರ ಚಿತ್ರ ಕೂಡ ಒಂದು. ಇನ್ನು ಈ ಚಿತ್ರದ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಗೋಲ್ಡನ್ ಕ್ವೀನ್ ಅಮೂಲ್ಯ ಅವರ ಅಣೆಬರಹನೇ ಬದಲಾಯಿತು ಅಂದ್ರೆ ನೀವೆಲ್ಲ ನಂಬಲೇಬೇಕು, ಅದು ಅಷ್ಟರ ಮಟ್ಟಿಗೆ ಸತ್ಯ. ಇನ್ನು ಈ ಚಿತ್ರದಲ್ಲಿ ಚೆಲುವಿನ ಚಿತ್ತಾರ ನವ ಪ್ರೇಮಿಗಳಿಗೆ ಬುಲ್ಲಿ ಎಂಬ ಪಾತ್ರದ ಒಬ್ಬ ಬಾಲನಟ ಸಪೋರ್ಟ್ ಮಾಡೋದನ್ನ ನೀವು ನೋಡೇ ಇರ್ತೀರಾ. ಆ ಬುಲ್ಲಿ ಪಾತ್ರಧಾರಿಯ ನಿಜವಾದ ಹೆಸರು ರಾಕೇಶ್. ಇನ್ನು ಈ ರಾಕೇಶ್ ಅವರು ಧೂಮಪಾನ ಎಂಬ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ವಿಷಯವನ್ನ ಈ ಹಿಂದೆ ನಾವೇ ನಿಮ್ಗೆ ಹೇಳಿದ್ವಿ. ಆದ್ರೆ ಇದೀಗ ನಟ ರಾಕೇಶ್ ಅವರ ಬಗ್ಗೆ ಒಂದು ಶಾಕಿಂಗ್ ಸತ್ಯವನ್ನ ನಿಮ್ಮ ಮುಂದೆ ಹೇಳ್ತೀವಿ ಕೇಳಿ. ಗ್ಯಾಂಗ್ರೀನ್ ಸಮಸ್ಯೆಯಿಂದ ಬಳಲುತ್ತಿದ್ದ ರಾಕೇಶ್ ಅವರಿಗೆ 2 ತಿಂಗಳ ಹಿಂದೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ಬಳಿಕ ಕೋರಮಂಗಲದ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಕೆಲ ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಅಂದಹಾಗೆ ನಟ ರಾಕೇಶ್ ಹಿರಿಯ ನಟಿ ಆಶಾರಾಣಿ ಅವರ ಪುತ್ರ. ಚೆಲುವಿನ ಚಿತ್ತಾರ ಶಿವರಾಜ್ಕುಮಾರ್ ಅಭಿನಯದ ಬಂಧು ಬಳಗ, ಬಜರಂಗಿ, ದುನಿಯಾ ವಿಜಯ್ ಅಭಿನಯದ ಚಂಡ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರ ಮೊದಲ ಸಲ ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಚಿತ್ರದಲ್ಲಿ ನಟಿಸಿದ್ರು. ಸದ್ಯ ಅವರು ಧೂಮಪಾನ ಚಿತ್ರದಲ್ಲಿ ನಾಯಕನಾಗಿ ನಟಿಸುತ್ತಿದ್ದರು. ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು. ಹೀಗಾಗಿ ಇಂದು ನಮ್ಮನ್ನು ಅಗಲಿ ಮತ್ತೆ ಬಾರದ ಲೋಕಕ್ಕೆ ಮರಳಿದ್ದಾರೆ ನಟ ರಾಕೇಶ್ ಅಲಿಯಾಸ್ ಸ್ಯಾಂಡಲ್ವುಡ್ನ ಬುಲ್ಲಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.